ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರ? ಚೆನ್ನಾಗಿದ್ದೀರಾ? ತಾವೆಲ್ಲ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೀನಿ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚೈನೀಸ್ ವೋಕ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಚೈನೀಸ್ ಫುಡ್ ಮಾಡಲಿಕ್ಕಿದೆ ಅಲ್ಲ, ಈ ಥರ ಗೋಬಿ ಬಾಂಡ್ಲಿ ಅಂತ ಹೇಳ್ತಾರೆ. ಗೋಬಿ ಬಾಂಡ್ಲಿಯನ್ನು ನಾವು ಹೋಲ್ಸೇಲ್ ಪ್ರಾಡಕ್ಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಸ್ವತಃ ಹೋಲ್ಸೇಲ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಈ ಒಂದು ವಿಡಿಯೋಲಿ ನಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಕಡಾಯಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಕಡಾಯಿ ಇದೆ, 8 ಇಂಚಿಂದ ಹಿಡಿದು 30 ಇಂಚ್ ತನಕ ನಾವು ಕಡಾಯಿ ಸಹ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. 1 ಲೀಟ್ರಿಂದ ಹಿಡಿದು 60 ಲೀಟ್ರ್ ಕೆಪಾಸಿಟಿ ತನಕ 600 ಲೀಟ್ರ್ ಕೆಪಾಸಿಟಿ ತನಕ ಸಹ ನಮ್ಮಲ್ಲಿ ಸಿಗ್ತದೆ. ನಾವು ಓನ್ ಮ್ಯಾನುಫ್ಯಾಕ್ಚರಿಂಗು ಸಹ ಮಾಡ್ತೀವಿ. ಮುಂದೆ ಬರುವ ದಿನದಲ್ಲಿ ನಾನು ನಿಮಗೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟನ್ನು ಸಹ ತೋರಿಸ್ತೀನಿ. ಇದು ರೊಟ್ಟಿ ಮತ್ತು ಚಪಾತಿ ಮಾಡುವ ರೊಟ್ಟಿ ಹ್ಯಾಂಡಲ್ ತವಾ ತೋರಿಸ್ತಾ ಇದ್ದೀನಿ. ಆಮೇಲೆ ಸಣ್ಣ ಸಣ್ಣ ಕಡಾಯಿನೂ ತಾವು ನೋಡಬಹುದು. ಇದು ಚೈನೀಸ್ ಫುಡ್ ಮಾಡಲಿಕ್ಕೆ ನೂಡಲ್ಸ್ ಆಗಲಿ, ಗೋಬಿ ನೂಡಲ್ಸ್ ಆಗಲಿ, ಚಿಕನ್ ಫ್ರೈಡ್ ರೈಸ್ ಆಗಲಿ, ಗೋಬಿ ಫ್ರೈಡ್ ರೈಸ್ ಆಗಲಿ, ಭಾಳಷ್ಟು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಸ್ಗಳಲ್ಲಿ ಒಂದು ಒಳ್ಳೆಯ ಪ್ರಾಡಕ್ಟು ಸೆಲ್ ಮಾಡುವ ಒಳ್ಳೆಯ ಪ್ರಾಡಕ್ಟ್ ಇದು. ನೀವು ನಿಮ್ಮ ಶಾಪಲ್ಲಿ ಹೋಲ್ಸೇಲ್ ಬಿಸ್ನೆಸ್ ಮಾಡಬೇಕಾದ್ರೆ, ರೀಟೇಲ್ ಬಿಸ್ನೆಸ್ ಮಾಡಬೇಕಾದ್ರೆ, ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದರೆ, ಒಂದು ಫ್ಯಾಕ್ಟ್ರಿಯಿಂದ ತಾವು ಪರ್ಚೇಸ್ ಮಾಡಿದರೆ ನಿಮಗೆ ಒಂದು ಒಳ್ಳೆಯ ರೇಟು ಸಹ ಸಿಗ್ತದೆ. ಮತ್ತು ನಿಮಗೆ ಮಾರ್ಜಿನ್ನು ಅದರಲ್ಲಿ ನೀವು ಮಾರಲಿಕ್ಕೆ ನಿಮಗೆ ಒಂದು ಒಳ್ಳೆ ಮಾರ್ಜಿನ್ನು ಸಹ ಸಿಗ್ತದೆ. ಸ್ಕ್ರೀನಲ್ಲಿ ಬರುವ ನಮ್ಮ ವಾಟ್ಸಪ್ ನಂಬರಲ್ಲಿ ತಾವು ನಮಗೆ ವಾಟ್ಸಪ್ಪನ್ನು ಕಳಿಸ್ಬಹುದು. ನಾನು ನಿಮಗೆ ಫೋಟೋಸ್, ರೇಟ್ಸ್ ಎಲ್ಲ, ಡೀಟೇಲ್ಸ್ ಎಲ್ಲ ಸಹ ನಿಮಗೆ ಶೇರ್ ಮಾಡ್ತೀನಿ. ಈ ಒಂದು ರುಮಾಲಿ ಕಡಾಯಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕಡಾಯಿಯನ್ನು ಉಲ್ಟಾ ಮಾಡಿ ರುಮಾಲಿಯಲ್ಲಿ ಹೋಟೆಲಲ್ಲಿ ರುಮಾಲಿ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ನಮ್ಮ ಒಂದು ಫುಲ್ ರೇಂಜನ್ನು ನೀವು ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ, ನಿಮಗೇನಾದರೂ ಸಹಾಯ ಬೇಕಂದರೆ ಲೈಕ್ ಮಾಡಿ, ಶೇರ್ ಮಾಡಿ.